ಎಸ್, ಪ್ಯಾಲಿಸ್ತೀನ್ ಒಂದು ಮಹತ್ವದ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಇವತ್ತು. ನಾವು ಸಾಮಾನ್ಯವಾಗಿ ಇಸ್ರೇಲ್ ಮತ್ತು ಪ್ಯಾಲಿಸ್ತೀನ್ ನಡುವಣ ಯುದ್ಧ ಅಂತೀವಿ, ಹಾಗೆ ಹೇಳಬಾರದು. ಇಸ್ರೇಲ್ ಮತ್ತು ಹಮಾಸ್ ನಡುವಣ ಯುದ್ಧ ಅದು, ಪ್ಯಾಲಿಸ್ತೀನ್ ನಡುವಣ ಯುದ್ಧ ಅಲ್ಲ. ಹಮಾಸ್ ಇಸ್ರೇಲ್ ಯುದ್ಧದಲ್ಲಿ ಪ್ಯಾಲಿಸ್ತೀನ್ ಕೊಟ್ಟಿರತಕ್ಕಂತ ಸ್ಪಷ್ಟನೆ, ಪ್ಯಾಲಿಸ್ತೀನ್ ಮತ್ತು ಹಮಾಸ್ಗೂ ಸಂಬಂಧವಿಲ್ಲ, ಪ್ಯಾಲಿಸ್ತೀನ್ ಜನರನ್ನ ಹಮಾಸ್ ಪ್ರತಿನಿಧಿಸುವುದಿಲ್ಲ ಅಂತ ಪ್ಯಾಲಿಸ್ತೀನ್ ಅಧ್ಯಕ್ಷ ಮಹಮ್ಮೂದ್ ಅಬ್ಬಾಸ್ ಕೊಟ್ಟಿರತಕ್ಕಂತ ಸ್ಟೇಟ್ಮೆಂಟ್. ಅಲ್ಲಿಗೆ ಹಮಾಸ್ ಅವರು ಈಗ ಏಕಾಂಗಿ ಆಗಿಬಿಟ್ರ ಅಂತ, ಪ್ಯಾಲಿಸ್ತೀನ್ ದೇಶದ ಮೇಲಿನ ಸ್ನೇಹ ಪ್ರೀತಿಗೆ ಕೆಲವು ಬೇರೆ ಬೇರೆ ದೇಶಗಳು ಹಮಾಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಈಗ ಪ್ಯಾಲಿಸ್ತೀನೇ ಹೇಳಿಬಿಟ್ಟಿದೆ ನಮಗೂ ಹಮಾಸ್ ಉಗ್ರರಿಗೂ ಸಂಬಂಧ ಇಲ್ಲ, ಈ ಯುದ್ಧ ನಡೀತಾ ಇರೋದು ಇಸ್ರೇಲ್ ಮತ್ತು ಪ್ಯಾಲಿಸ್ತೀನ್ ನಡುವಣ ಅಲ್ಲ, ಯುದ್ಧ ನಡೀತಾ ಇರೋದು ಹಮಾಸ್ ಮತ್ತು ಇಸ್ರೇಲ್ ನಡುವಣ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ಇದು ಅವರು ಕೊಟ್ಟಿರ್ತಕ್ಕಂಥ ಸ್ಪಷ್ಟತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಈಗ ಪ್ಯಾಲಿಸ್ತೀನ್ ತಗೊಂಡಂತಹ ಒಂದು ನಿಲುವು, ನಮಗೂ ಹಮಾಸ್ಗೂ ಸಂಬಂಧ ಇಲ್ಲ, ಸೊ ಇದು ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಈ ಹೇಳಿಕೆ ಅಂತ? ಅರವಿಂದ್, ಸಿಂಪಲ್ ನೋಡಿ, ಇಸ್ರೇಲ್ನಲ್ಲಿರುವಂತಹ ಗಾಜಾ ಪಟ್ಟಿ, ಗಾಜಾ ಸ್ಟ್ರಿಪ್ ಅಂತ ಏನು ಕರಿತೀವಿ ಅದು, ಮತ್ತೆ ವೆಸ್ಟ್ ಬ್ಯಾಂಕು, ಎರಡರಲ್ಲೂ ಕೂಡ ಪ್ರತ್ಯೇಕವಾದಂತಹ ಆಡಳಿತ ಇದೆ. ಗಾಜಾ ಸ್ಟ್ರಿಪ್ ಅಲ್ಲಿ ಹಮಾಸ್ ಕಂಟ್ರೋಲ್ ಅನ್ನು ಸಾಧಿಸಿದ್ರೆ, ವೆಸ್ಟ್ ಬ್ಯಾಂಕ್ ಅಲ್ಲಿ PLO ಅಂದ್ರೆ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಮಿ ಅಂತ ಒಂದು ಇರುವಂತದ್ದು, ಅದು ಅಲ್ಲಿ ತನ್ನ ಆಡಳಿತವನ್ನು ನಡೆಸ್ತಾ ಇರುವಂತದ್ದು. ಈ ಎರಡೂ ಕೂಡ ಪರಸ್ಪರವಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತ ಎರಡು ಸಂಘಟನೆಗಳಾಗಿರುವಂತದ್ದು. ಏನು ಪ್ಯಾಲೆಸ್ತೇನ್ ಅಧಿಕೃತವಾದಂತಹ ಸಂಘಟನೆ ಏನಿದೆ ಅದು ಒಂದ್ ರೀತಿ ಶಾಂತವಾದಂತಹ ಅಥವಾ ಸೌಮ್ಯವಾದಂತ ರೀತಿಯಲ್ಲಿ ವರ್ತಿಸಿದ್ರೆ, ಹಮಾಸ್ ತೀವ್ರಗಾಮಿ ರೀತಿಯಲ್ಲಿ ವರ್ತಿಸುವಂತದ್ದು. ಇಬ್ರು ಕೂಡ ಪ್ಯಾಲೆಸ್ತೇನ್ಗೆ ಸಂಬಂಧಿಸಿದ್ರು ಕೂಡ ಪರಸ್ಪರ ತಮ್ಮಲ್ಲೇ ವಿರುದ್ಧವಾದಂತಹ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ಹೀಗಾಗಿ ಬೇರೆ ಬೇರೆಯಾಗಿ ಅವರು ಆಡಳಿತವನ್ನು ಕೂಡ ನಡೆಸ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಇಸ್ರೇಲ್ನ ಮೇಲೆ ಆ ದಾಳಿಯನ್ನು ನಡೆಸ್ತಾ ಇರುವಂತದ್ದು ಹಮಾಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ, ಹಮಾಸ್ ಮತ್ತೆ ಇಸ್ರೇಲ್ ನಡುವೆ ನೇರವಾದಂತಹ ದಾಳಿಗಳು ನಡೀತಾ ಇರುವಂತದ್ದು, ಈ ಯುದ್ಧಕ್ಕೂ ನಮಗೂ ಅಂದ್ರೆ ಪ್ಯಾಲೆಸ್ತೇನ್ಗೂ ಕೂಡ ಸಂಬಂಧ ಇಲ್ಲ ಅಂತ ಈಗ ಪ್ಯಾಲೆಸ್ತೇನ್ ಅಧ್ಯಕ್ಷರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಮೂಲಕ ಜಾಗತಿಕವಾಗಿ ಒಂದು ಸ್ಪಷ್ಟವನ್ನ ಪಡಿಸಲಿಕ್ಕೆ ಹೊರಟಿರುವಂತದ್ದು, ಪ್ಯಾಲೆಸ್ತೇನ್ಗೂ ಇಸ್ರೇಲ್ಗೂ ನೇರವಾದಂತಹ ಸಂಬಂಧ ಇಲ್ಲ, ಈ ಯುದ್ಧ ಏನಿದ್ರು ಇಸ್ರೇಲ್ ಮತ್ತೆ ಹಮಾಸ್ಗೆ ಸಂಬಂಧಿಸಿದ್ದು ಅನ್ನುವಂಥದ್ದನ್ನ ಹೇಳಿಕೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆಂದ್ರೆ ಈ ಯುದ್ಧ ಶುರುವಾದ ಮೇಲೆ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು, ಬೇರೆ ಬೇರೆ ದೇಶಗಳಲ್ಲಿ ಪ್ಯಾಲೆಸ್ತೇನ್ನ ಪರವಾಗಿ ಜನರು ಪ್ರತಿಭಟನೆಗೆ ಇಳಿದಿದ್ದಾರೆ. ಪ್ಯಾಲೆಸ್ತೇನ್ ಅನ್ನ ಉಳಿಸಬೇಕು, ಅಲ್ಲಿರುವಂತಹ ಜನರ ರಕ್ಷಣೆಗೆ ಮುಂದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಗಳನ್ನ ಕೂಡ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ಇವರು ಕೊಟ್ಟು ಅಂದ್ರೆ ಪ್ಯಾಲೆಸ್ತೇನ್ ಅಧ್ಯಕ್ಷರು ಕೊಡ್ತಿರುವಂತಹ ಹೇಳಿಕೆ ಏನಿದೆ ಅದು ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಒಂದು ಕಡೆ ಪ್ಯಾಲೆಸ್ತೇನ್ ಪರವಾಗಿ ಪ್ರತಿಭಟನೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಪ್ಯಾಲೆಸ್ತೇನ್ ಅಧ್ಯಕ್ಷರು ಹೇಳ್ತಾರೆ ಇಸ್ರೇಲ್ ಯುದ್ಧ, ಇಸ್ರೇಲ್ ಮತ್ತೆ ಹಮಾಸ್ ನ ನಡುವಿನ ಯುದ್ಧಕ್ಕೂ ಪ್ಯಾಲೆಸ್ತೇನ್ಗೂ ಸಂಬಂಧವಿಲ್ಲ ಅನ್ನುವಂತ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಹಳಷ್ಟು ಮಹತ್ವದ ತಿರುವನ್ನು ಪಡೆದುಕೊಳ್ಳುತ್ತೆ ಅರವಿಂದ್. ಓಕೆ, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಮಾಸ್ ಅನ್ನ ನಾವು ಬೆಂಬಲಿಸುವುದಿಲ್ಲ, ಯಾಕೆಂದ್ರೆ ವಿಶ್ವಸಂಸ್ಥೆಗೆ ಕೂಡ ಉತ್ತರ ಕೊಡಬೇಕಾಗುತ್ತೆ ಪ್ಯಾಲೆಸ್ತೀನ್. ಆದರೆ ಒಂದು ಪ್ರಶ್ನೆ, ಹಾಗಾದರೆ ಹಮಾಸ್ ಉಗ್ರರಿಗೆ ನಿಮ್ಮ ನೆಲೆಯಲ್ಲಿ ಯಾಕೆ ನೀವು ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ನಿಮ್ಮ ದೇಶದಲ್ಲಿ ನಿಮ್ಮ ಭೂಭಾಗದಲ್ಲಿ ಅವ್ರಿಗೆ ಯಾಕೆ ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೆ ಉತ್ತರ ಏನು ಕೊಡ್ತಾರೆ ಅಂತ ನೋಡೋಣ.